ಇನ್ನು ಒಂದಿಷ್ಟು ಕೆಲವು ಈ ಒಂದಕ್ಷರ ಹಂತಗಳಿದ್ದಾವೆ ನೋಡಿದೆ, ಅಂದ್ರೆ ಸಜಾತೀಯ ಒಂದಕ್ಷರಗಳ ಒಂದು ಪದಗಳ ಹಂತ ಇದೆ. ಆ ಅಕ್ಷರಗಳನ್ನ ಹೇಗೆ ನಾವು ಬರೆಯೋದು, ಆ ಅಕ್ಷರಗಳಿಂದ ಯಾವ ಒಂದು ಪದಗಳನ್ನು ನಾವು ರಚನೆ ಮಾಡಬಹುದು ಅನ್ನೋದನ್ನ ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮಕ್ಕಳೇ, ಸಜಾತೀಯ ಒತ್ತಕ್ಷರ ಪದಗಳು, ಒತ್ತಕ್ಷರಗಳು ಹಂತ ಒಂದು, ಒತ್ತಕ್ಷರಗಳು ಹಂತ ಎರಡು, ಒತ್ತಕ್ಷರಗಳು ಹಂತ ಮೂರು, ಒತ್ತಕ್ಷರಗಳು ಹಂತ ನಾಲ್ಕು. ಓಕೆನಾ? ಎಲ್ಲರೂ ಕೂಡ ಪಠ್ಯಪುಸ್ತಕವನ್ನು ಅಭ್ಯಾಸ ಮಾಡಿದ್ದೀರಾ? ಹಿಂದೆ ತರಗತಿಯಲ್ಲಿ ಕೇಳ್ಕೊಟ್ಟಿದ್ದೆಲ್ಲ ಅಭ್ಯಾಸ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳೇ, ಹಿಂದೆ ತರಗತಿಯಲ್ಲಿ ನಾವು ಒತ್ತಕ್ಷರಗಳು ಒಂದರಲ್ಲಿ ಬರುವಂತಹ ಅಕ್ಷರಗಳನ್ನು ನೋಡಿದ್ವಿ, ಅದರಲ್ಲಿ ಬರುವಂಥ ಪದಗಳನ್ನು ನಾವು ಓದಿದ್ವಿ ಅಲ್ವಾ? ಅದನ್ನು ನಾನು ನಿಮಗೆ ಬರೀಲಿಕ್ಕೆ ಕೂಡ ಹೇಳಿದ್ದೀನಿ. ಓಕೆನಾ? ಆದರೆ ಒಂದು ಸಲ ನಾವು ಈ ಬೋರ್ಡ್ ಮೇಲೆ ಆ ಒತ್ತಕ್ಷರಗಳನ್ನು ಹೇಗೆ ಬರೀ ಹಾಗೆ ನಾವು ಮುಂದೆ ನಿಮ್ಮನ್ನು ಪರಿಚಯ ಮಾಡಿಕೊಂಡ್ವಿ, ಓದೋದನ್ನು ಅಭ್ಯಾಸ ಮಾಡಿದ್ವಿ. ಆದರೆ ಈಗಿನ ತರಗತಿಯಲ್ಲಿ ಈ ಅಕ್ಷರಗಳನ್ನು ಹೇಗೆ ಬರೆಯೋದು ಅನ್ನೋದನ್ನು ನೋಡೋಣ. ಮಕ್ಕಳೇ, ಒತ್ತಕ್ಷರಗಳ ಒಂದು ಒಂದರಲ್ಲಿ ಯಾವ್ಯಾವ ಬರುತ್ತೆ? ಜ ಜಾವತ್ತು, ವ ವಾವತ್ತು, ನ ನಾವತ್ತು, ಕ ಕಾವತ್ತು, ಮತ್ತೆ ನೆಕ್ಸ್ಟು ಬ ಬಾವತ್ತು. ಅದು ಹೇಗೆ ಬರೆಯೋದು? ನಿಮ್ಮ ಎರಡು ಗೆರೆಯಲ್ಲಿ ಒಂದು ನೋಟ್ಸ್ ಇದೆ ಅನ್ನೋ ಕನ್ನಡ ನೋಟ್ಸು, ಎರಡು ಗೆರೆಯನ್ನು ಹೊಂದಿರುವಂಥದ್ದು, ಆ ನೋಟ್ಸಲ್ಲಿ ಹೀಗೆ ಬರೀಬೇಕು, ಜ ಬರೀಬೇಕು. ಜ ಕೆಳಗಡೆ ಒಂದು ಸಣ್ಣ ಜ, ಅದೇ ರೀತಿಯಾದದ್ದು ನೋಡಿ. ಇದರಲ್ಲಿ ಏನು ಬದಲಾವಣೆಯಾಗುತ್ತಿಲ್ಲ, ವ್ಯತ್ಯಾಸವೇ ಇಲ್ಲ. ಎರಡು ಒಂದೇ ಇದೆ, ಆದರೆ ಕೆಳಗಡೆದು ಸಣ್ಣದಾಗಿರುತ್ತೆ. ನೆಕ್ಸ್ಟ್ ಅಕ್ಷರ ಯಾವುದು ಮಕ್ಕಳ? ನಿಮ್ಮ ಪಠ್ಯಪುಸ್ತಕದಲ್ಲಿದೆ ನೋಡ್ಕೊಳ್ಳಿ ಒಂದ್ಸಲ. ಆ ಪಠ್ಯಪುಸ್ತಕದಲ್ಲಿರುವಂತಹ ಗೆರೆಗಳನ್ನು ಕೂಡ ನೀವು ಬರಿಬೇಕು, ಹಾಗೆ ನೋಟ್ಸ್ ಅನ್ನು ಕೂಡ ಬರಿಬೇಕು. ನೆಕ್ಸ್ಟು ವಾ ವಾವತ್ತು, ನಾ ನಾವತ್ತು, ಕ ಕಾವತ್ತು, ನೆಕ್ಸ್ಟು ಬ ಬಾವತ್ತು. ನೋಡಿ ಮಕ್ಕಳ, ಜ ಜಾವತ್ತು, ವಾ ವಾವತ್ತು, ವಾ ಕೂಡ ಸೇಮ್ ಹಾಗೆ ಇರುತ್ತೆ, ಸಣ್ಣದಾಗಿರುತ್ತೆ. ನಾ ಅಕ್ಷರ ಕೂಡ ಹಾಗೆ ಇರುತ್ತೆ. ಇವೆಲ್ಲ ಎಂತಹ ಒಂದು ಒತ್ತಕ್ಷರಗಳಪ್ಪ ಅಂದರೆ ಬದಲಾವಣೆಯನ್ನು ಹೊಂದದೇ ಇರುವಂತಹ, ಯಾವುದೇ ಬದಲಾವಣೆ ಆಗೋದಿಲ್ಲ ನೋಡಿ. ಅದು ಹೇಗಿರುತ್ತೋ ಮೇಲೆ ದೊಡ್ಡ ಅಕ್ಷರ ಹೇಗಿದೆಯೋ ಕೆಳಗಡೆ ಒತ್ತಕ್ಷರ ಕೂಡ ಹಾಗೆ ಬಂದಿದೆ. ವಾ ಅಕ್ಷರ ಕೂಡ ಹಾಗೆ ಬಂದಿದೆ, ನಾ ಅಕ್ಷರ ಕೂಡ ಹಾಗೆ ಇದೆ, ಕಾಕ್ಷರ ಕೂಡ ಹಾಗೆ ಇದೆ, ಬಾ ಅಕ್ಷರ ಕೂಡ ಹಾಗೆ ಇದೆ. ಇವು ಯಾವುದೇ ಒಂದು ವ್ಯತ್ಯಾಸವನ್ನು ಹೊಂದಿರುವುದಿಲ್ಲ, ಬದಲಾವಣೆ ಆಗೋದಿಲ್ಲ, ಹೇಗಿದೆಯೋ ಹಾಗೆ ಇರುತ್ತೆ. ನೆಕ್ಸ್ಟ್ ಒತ್ತಕ್ಷರಗಳು ಎರಡು. ನೆಕ್ಸ್ಟ್ ಪುಟ ತಿರುಗಿಸಿ, ನೆಕ್ಸ್ಟ್ ಪುಟ 123 ಅಂತ ಓಪನ್ ಮಾಡ್ಕೊಳ್ಳಿ. ಈ ಪುಟದಲ್ಲಿ ಒತ್ತಕ್ಷರಗಳು ಎರಡು ಅಂತ ಇದೆ. ಆ ಒತ್ತಕ್ಷರಗಳು ಎರಡರಲ್ಲಿ ಯಾವ್ಯಾವ ಅಕ್ಷರಗಳು ಬರ್ತವೆ? ಕಾವತ್ತು, ಗಾಗಾವತ್ತು, ಚಾಚಾವತ್ತು, ಡಾಡಾವತ್ತು, ದ ದಾವತ್ತು. ಓಕೆನಾ? ಇವುಗಳನ್ನು ನಾವು ಹೇಗೆ ಬರೆಯೋದು ಅನ್ನೋದನ್ನು ಈ ಪುಸ್ತಕದಲ್ಲೂ ಬರೆದು ನಿಮಗೆ ತೋರಿಸ್ಬೇಕು, ಹಾಗೆ ನಿಮ್ಮ ನೋಟ್ಸನ್ನು ಕೂಡ ನೀವು ಬರೀಬೇಕು. ಹಾಗೆ ಮಕ್ಕಳ ಒತ್ತಕ್ಷರಗಳು ಎರಡರಲ್ಲಿ ಬರುವಂಥ ಒತ್ತಕ್ಷರದ ಕೆಲವೊಂದು ಪದಗಳನ್ನು ಮಾಡಿದರೆ ಆ ಪದಗಳನ್ನು ನಾವು ಸ್ಪಷ್ಟ ಉಚ್ಚಾರಣೆಯಿಂದ ಓದಬೇಕು. ನೋಡಿ, ಯಾವುದೇ ಫಸ್ಟು ಅಕ್ಕ, ಕಾ ಕಾವತ್ತು, ಅಕ್ಕ, ಯಾವ ಅಕ್ಷರಕ್ಕೆ ಒತ್ತಕ್ಷರವಿದೆಯೋ ಆ ಅಕ್ಷರವನ್ನು ನಾವು ಸ್ವಲ್ಪ ಒತ್ತಿ ಹೇಳಬೇಕು. ಅಕ್ಕ ನೋಡಿ, ಕಾ ತೆಗೆದಾಗ ಕಾ ಕೆಳಗಡೆ, ಕಾವತ್ತು ತೆಗೆದಾಗ ಅಕ ಆಗುತ್ತೆ ಅಲ್ವಾ? ಹಾಗಾದರೆ ನಾವು ಒತ್ತಕ್ಷರ ಇರುವಂಥ ಪದಗಳನ್ನು ಸ್ವಲ್ಪ ಯಾವ ಅಕ್ಷರಕ್ಕೆ ಒತ್ತಕ್ಷರ ಇದೆ ಅನ್ನೋದನ್ನು ಗಮನಿಸಬೇಕು ಮಕ್ಕಳ. ಆ ಅಕ್ಷರವನ್ನು ನಾವು ಗಮನಿಸಿದಾಗ ನಮಗೆ ಅದು ಓದ್ಲಿಕ್ಕೆ ಬರುತ್ತೆ. ಓಕೆನಾ? ಅಕ್ಕ, ಮಗ್ಗ, ಉಚ್ಚ, ಗಡ್ಡ, ಉದ್ದ. ನೋಡಿ, ಕಾವತ್ತಿಂದ ಅಕ್ಕ, ಗಾವತ್ತಿಂದ ಮಗ್ಗ, ಚಾಚಾವತ್ತಿಂದ ಉಚ್ಚ, ಡಾಡಾವತ್ತಿಂದ ಗಡ್ಡ, ದಾದಾವತ್ತಿಂದ ಉದ್ದ. ಓಕೆನಾ? ಈಗ ನಾವು ಬೋರ್ಡ್ ಮೇಲೆ ಬರೆಯೋದನ್ನು ಅಭ್ಯಾಸ ಮಾಡೋಣ. ನೋಡ್ಕೊಳ್ಳಿ ಮಕ್ಕಳ, ಕಾಕ್ಷರದ ಒಂದು ತಕ್ಷಣ ಸ್ವಲ್ಪ ಬದಲಾವಣೆ ಆಗಿದೆ ಅಷ್ಟೇ. ಇದು ಏನಪ್ಪ ಅಂದರೆ ತಲೆಕಟ್ಟೆ ಇರಲ್ಲ. ಏನಿರಲ್ಲ? ತಲೆಕಟ್ಟೆ ಇರಲ್ಲ. ನೆಕ್ಸ್ಟು ಗಾಕ್ಷರ ಕೂಡ ತಲೆಕಟ್ಟೆ ಇರಲ್ಲ. ನೆಕ್ಸ್ಟು ಚಾಕ್ಷರ, ಚಾಕ್ಷರ ಕೂಡ ತಲೆಕಟ್ಟೆ ಇರಲ್ಲ. ನೆಕ್ಸ್ಟು ಡಾಕ್ಷರ, ಡಾಕ್ಷರಕ್ಕೂ ತಲೆಕಟ್ಟೆ ಇರಲ್ಲ. ನೆಕ್ಸ್ಟು ದಾಕ್ಷರ, ದಾಕ್ಷರ ಕೂಡ ತಲೆಕಟ್ಟೆ ಇರೋದಿಲ್ಲ. ಹೀಗೆ ನೀಟಾಗಿ ಬರೆಯೋದನ್ನು ಅಭ್ಯಾಸ ಮಾಡಿ. ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂತಂದರೆ ಕಾಕ್ಷರ ಹೇಗಿದೆಯೋ ಅದೇ
ಮಾಡಬೇಕು. ಹಾಗೆ ಈ ಅಕ್ಷರಗಳಿಂದ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಹಾಕಿದ್ರೆ ನೋಡೋಣ. ಒತ್ತಕ್ಷರನ್ನ ಓದಬೇಕು. ಯಾವ ಅಕ್ಷರಕ್ಕೆ ಒತ್ತಕ್ಷರ ಪಾಕೆ ಒತ್ತಕ್ಷರ ಕೊಟ್ಟಿದ್ದಾರೆ. ಪಾ ಒತ್ತು ಏನಾಯ್ತು? ಅಪ್ಪ. ಅಪ್ಪ ಆಗಿವಾಗ ಒತ್ತಕ್ಷರ ಹಾಕಲಿಲ್ಲ ಅಂದಾಗ ಅಪ್ಪ ಅಪ್ಪ ಆಗುತ್ತೆ. ಹಾಗಾದ್ರೆ ನಮ್ಮ ಅಪ್ಪನ ನೀವು ನಿಮ್ಮ ಅಪ್ಪಾಜಿ ಅವ್ರನ್ನ ಅಪ್ಪ 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 ಅಂತ ಕರೀತೀರ? ಇಲ್ಲ, ಅಪ್ಪಾಜಿ, ಅಪ್ಪ, ಅಮ್ಮ, ಅಮ್ಮ ಅಮ್ಮ ಅಂತೀರ. ಕೆಲವೊಬ್ಬರು ಹಂಗೆ ಇದ್ರೆ ಅಮ್ಮ ಅಮ್ಮ ಅಂತ ಹೇಳಬಾರ್ದು. ಅಮ್ಮ, ಅಪ್ಪ, ಅಜ್ಜ, ಅಜ್ಜಿ ಅಂತ ಹೇಳಿ ನಾವು ಸ್ವಲ್ಪ ಒತ್ತಕ್ಷರ ಇರುವಂಥ ಅಕ್ಷರವನ್ನು ಒತ್ತಿ ಹೇಳಬೇಕಾಗುತ್ತೆ. ನೆಕ್ಸ್ಟು ಸಾಯಿಂದ ಬಸ್ಸು. ಏನು ಬಸ್ಸು? ನೆಕ್ಸ್ಟು ಹಳ್ಳ. ಹಳ್ಳ ಆಗುತ್ತೆ. ಹಳ ಲಾವತ್ತೆಗಿದಾಗ ಹಳ ಆಗುತ್ತೆ. ನೋಡಿ ನಾನು ತೋರಿಸ್ತೀನಿ ನಿಮಗೆ. ಈ ಳ ಓದಿ, ಈ ಪದವನ್ನು ಓದಿ. ಲಾಗಿ ಲಾವತ್ತಿದ್ದಾಗ ಹಳ್ಳ, ಲಾವತ್ತಿಲ್ಲದೆ ಇದ್ದಾಗ ಹಳ. ಹಳ ಅಂದರೆ ಆ ಪದಕ್ಕೆ ಅರ್ಥ ಇರಲ್ಲ. ಹಳ್ಳ ಅಂದರೆ ನೀರು ಹರಿಯುವಂಥದ್ದು. ಓಕೆನಾ? ನೆಕ್ಸ್ಟು ಅಪ್ಪುಗೆ ಬೆಳ್ಳುಳ್ಳಿ ತಪಸ್ಸು. ಈ ಪದವನ್ನು ನೀವು ಇಲ್ಲಿ ಬರೀ. ಓಕೆನಾ? ಅದನ್ನು ಒತ್ತಕ್ಷರಗಳು ಮೂರು ಅಕ್ಷರಗಳನ್ನು ಹೇಗೆ ಬರೆಯಿದ್ರು ಮಗಳ ಪಾವತ್ತು ಬರೀರಿ. ಕೆಳಗಡೆ ಒಂದು ಸಣ್ಣ ಹಾಕಿ ತರಗತಿಗೂ ಹಾಕಬಾರ್ದು, ಮಧ್ಯದಲ್ಲಿ ಚುಕ್ಕಿಯನ್ನು ಕೂಡ ಇಡಬಾರ್ದು. ಎಷ್ಟು? ಬಸ್ಸು, ಸಾವತ್ತು ಹೀಗೆ ಅದು ಕೂಡ ಚುಕ್ಕಿ ಇಡಬಾರ್ದು, ತಲೆಕಟ್ಟಿರಬಾರ್ದು. ಎಷ್ಟು? ಇಳ ಇದು ಕೂಡ ತಲೆಕಟ್ಟನ್ನು ಕೊಡಬಾರ್ದು. ಓಕೆನಾ ಮಕ್ಕಳ? ಈಗ ನೆಕ್ಸ್ಟ್ ಪುಟ ತಿರುಗಿಸಿ. ನೆಕ್ಸ್ಟ್ ಪುಟದಲ್ಲಿ ಒತ್ತಕ್ಷರಗಳು ನಾಲ್ಕು ಅಂತ ಇದೆ ಅಲ್ವಾ? ಆ ಒತ್ತಕ್ಷರ ನಾಲ್ಕರಲ್ಲಿ ಯಾವ್ಯಾವ ಅಕ್ಷರದ ಒತ್ತಕ್ಷರ ನೋಡೋಣ. ಮಕ್ಕಳ ಯಾವ್ಯಾವಿದ್ದಾವೆ? ತಾ ತಾವತ್ತು, ನ ನಾವತ್ತು, ಮ ಮಾವತ್ತು, ಯ ಯಾವತ್ತು, ಲ ಲಾವತ್ತು. ಮಕ್ಕಳ ಇಲ್ಲಿ ನೋಡಿ, ಗಮನಿಸಿ, ಇಲ್ಲಿ ಈ ಅಕ್ಷರಗಳು ಸೇಮ್ ಅದೇ ಥರ ಇದ್ದಾರೆ. ಬೇರೆ ಅಕ್ಷರಗಳು ಹೇಗಿದ್ದಾವೋ ಕೆಳಗಡೆ ಅಕ್ಷರಗಳು ಕೂಡ ಹಾಗೆ ಇದ್ದಾರೆ. ಆದರೆ ಒತ್ತಕ್ಷರಗಳು ನಾಲ್ಕರಲ್ಲಿ ಬರುವಂಥ ಒತ್ತಕ್ಷರಗಳು ಹೇಗಿದ್ದಾವೆ? ಆ ಮೇಲ್ದೆ ಇರುವಂಥ ಮೇಲ್ದೆ ಇರುವಂಥ ಅಕ್ಷರಗಳ ಹಾಗೆ ಇಲ್ಲ ಕೆಳಗಡೆ. ನೋಡಿ ಗಮನಿಸಿ, ನೋಡಿ ಸರಿಯಾಗಿ. ಹೌದು, ಹಾಗಿದ್ದಾವ? ಇಲ್ಲ. ತಾಗೆ ತಾಕ್ಷರ ಒತ್ತಕ್ಷರ ಹಾಗೆ ಇದೆಯಾ? ಇಲ್ಲ, ಅದು ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಬದಲಾವಣೆ ಆಗಿದೆ. ತಾತಾವತ್ತು ನೋಡಿ, ನಾವತ್ತು, ಮಾ ಮಾವತ್ತು, ಯಾವತ್ತು, ಲಾವತ್ತು. ನೋಡಿ ತಾತಾವತ್ತು ಹೀಗಿರ್ಬೇಕಾಗಿತ್ತು ಅಲ್ವಾ? ಮಾ ಮಾವತ್ತು ಹೀಗಿರ್ಬೇಕಾಗಿತ್ತು. ನಾನು ಹಿಂದೆ ನಿಮಗೆ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಾನು. ಹೌದಾ ತಾನೆ? ಆದರೆ ಇವುಗಳು ವ್ಯತ್ಯಾಸವನ್ನು ಪಡೆದು ವಿಭಿನ್ನ ರೀತಿಯ ಅಂದರೆ ಒಂದೇ ತರವಾದಂತಹ ಆ ಮೇಲೆ ಅಕ್ಷರ ತರದಲ್ಲಿ ಇರದೇ ಇರುವಂತಹ ಒಂದು ಒತ್ತಕ್ಷರಗಳು. ಅವುಗಳನ್ನು ನಾವು ಬರೆಯೋದನ್ನು ಹೇಗೆ? ಹೀಗೆ ತಾ ತಾವತ್ತು, ನಾವತ್ತು, ಮಾ ಮಾವತ್ತು, ಯಾವತ್ತು, ಲ ಲಾವತ್ತು. ಹಾಗೆ ಮಕ್ಕಳ ಆ ಈ ಒಂದು ಒತ್ತಕ್ಷರಗಳ ಬಗ್ಗೆ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಕೆಳಗಡೆ. ಆ ಪದಗಳನ್ನು ಒಂದು ಸ್ಪಷ್ಟ ಉಚ್ಚಾರಣೆಯಿಂದ ಓದಿ, ಹಾಗೆ ಅವುಗಳನ್ನು ಓದ್ತಾ ಈ ಗೆರೆಗಳಲ್ಲಿ ಆ ಪದಗಳನ್ನು ಬರೀಬೇಕು, ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಯಾವುದಿದೆ? ತಾಯಿಂದ ಬೆತ್ತ, ಅತ್ತೆ ಕತ್ತೆ, ಅತ್ತ ಇತ್ತ ಅಂತ ಹೇಳ್ತೀವಿ. ನೆಕ್ಸ್ಟು ನಾಯಿಂದ ಅನ್ನ, ಕನ್ನ, ಸೊನ್ನೆ ಅಂತ ಹೇಳ್ತೀವಿ. ನೆಕ್ಸ್ಟು ಮಾಯಿಂದ ತಮ್ಮ, ಅಮ್ಮ, ಹೌದಾ? ನೆಕ್ಸ್ಟು ಯಾಯಿಂದ ಅಯ್ಯ, ಅಯ್ಯಯ್ಯೋ. ನೆಕ್ಸ್ಟು ಲಾಯಿಂದ ಬೆಲ್ಲ, ಮಲ್ಲಿಗೆ, ಹೌದಾ, ಕಲ್ಲು. ಈ ರೀತಿಯಾಗಿ ಒತ್ತಕ್ಷರಗಳನ್ನು ನಾವು ಓದೋದನ್ನು ಅಭ್ಯಾಸ ಮಾಡ್ಬೋದು. ಹಾಗೆ ಕೆಳಗಡೆ ಕತ್ತರಿ, ಕನ್ನಡಿ, ಹೆಮ್ಮರ, ವಿಯ್ಯಾಲೆ, ಮಲ್ಲಿಗೆ. ಇವು ಒಟ್ಟು ನಾಲ್ಕು ಹಂತಗಳು ಬರ್ತವೆ. ಯಾವ್ಯಾವು? ಒತ್ತಕ್ಷರ ಒಂದರಲ್ಲಿ ಜ ಜಾವತ್ತು, ಬಾವತ್ತು, ನಾನಾವತ್ತು, ಕಾಕಾವತ್ತು, ಬಾಬಾವತ್ತು, ಕಾಕಾವತ್ತು, ಗಾಗಾವತ್ತು, ಚಾಚಾವತ್ತು, ಡಾಡಾವತ್ತು, ದಾವತ್ತು, ಪಾಪಾವತ್ತು, ಸಸಾವತ್ತು, ಲಡಾವತ್ತು.
ಒತ್ತಕ್ಷರ ಅಂತ ಹೇಳಿ. ಸಜಾತಿ ಒತ್ತಕ್ಷರಕ್ಕೆ ಅಧಿ ಅಕ್ಷರದ ಒತ್ತಕ್ಷರ, ಪಾಕ್ಷರದ ಪಾಕ್ಷರದೇ ಒತ್ತಕ್ಷರ ಬರೋದು, ಅದಕ್ಕೆ ಸಜಾತಿ ಅಂತ ಹೇಳಿ. ಈಗ ವಿಜಾತಿ ಅನ್ನೋದಕ್ಕೆ ಕಾಗೆ ಯಾವತ್ತೋ ರಾವತ್ತೋ ವಾವತ್ತೋ ಈ ಥರ ಬರೋದಕ್ಕೆ ನಾವು ವಿಜಾತಿ ಒತ್ತಕ್ಷರ ಅಂತ ಹೇಳ್ತೀವಿ. ಉದಾಹರಣೆಗೆ ಮತ್ತೆ ಇಲ್ಲಿ ಕೊಡ್ತೀವಿ ನೋಡಿ, ಬೇರೆ ಒಂದು ಅಥವಾ ಹೆಚ್ಚು ವ್ಯಂಜನ ಅಷ್ಟು ಒಂದು ಅಂದರೆ ಇಲ್ಲಿ ಕೀಗೆ ತಾವತ್ತು ಬಂದಿದೆ, ಒಂದೇ ಒಂದು ಒತ್ತಕ್ಷರ ಬಂದಿದೆ ಅಂದರೆ ತಾನೇ ಬೇರೆ ತಾನೇ ಬೇರೆ. ಇದು ಬೇರೆ ಬೇರೆ ರೀತಿ ವ್ಯಂಜನಾಕ್ಷರಗಳು, ಬೇರೆ ಬೇರೆ ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನಾಕ್ಷರ ಬಂದಿಲ್ಲ ಅಲ್ವಾ. ಹಾಗಾದರೆ ಇದು ನಾವು ವಿಜಾತಿ ಒತ್ತಕ್ಷರ ಒಂದಕ್ಕಿಂತ ಹೆಚ್ಚು ಬರ್ಬೋದು ನೋಡಿ. ಹೇಗೆ ವಸ್ತ್ರ ಸಾಯಿದೆ, ತಾವತ್ತಿದೆ, ರಾವತ್ತಿದೆ, ಮೂರು ಅಕ್ಷರಗಳು ಬಂದಿದೆ ಅಲ್ವಾ. ಸಾಗೆ ತಾವತ್ತು ರಾವತ್ತು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳನ್ನು ಸೇರಬಹುದು ಅಂತ ಹೇಳಿ ನಿಮಗೆ ಇವತ್ತು ತಿಳಿಸ್ಕೊಡಲಾಗಿದೆ. ವಸ್ತ್ರ ಶಕ್ತಿ ಸ್ವಾತಿ ರಾಷ್ಟ್ರ ಪರಿಮಗಳಲ್ಲಿ ಸಾಗೆ ಮಾವತ್ತು ಮುಂದೆ ಬಂದಿದೆ. ಇದು ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ನೋಡಿ. ರಾಷ್ಟ್ರ ಶಾಲೆ ತಾವತ್ತು ತಾಗೆ ತಾವತ್ತು ನೋಡಿ, ಎರಡಕ್ಕಿಂತ ಹೆಚ್ಚು ಬಂದಿದೆ. ಇವುಗಳನ್ನು ನಾವು ವಿಜಾತಿ ಒತ್ತಕ್ಷರ ಪದಗಳನ್ನು ಹೇಳ್ತೇವೆ. ಇಷ್ಟ ಜ್ಞಾನ ಸ್ವಾತಂತ್ರ್ಯ ಇನ್ನೂ ಕೂಡ ಹೆಚ್ಚು ವ್ಯಂಜನಾಕ್ಷರಗಳು ಸೇರಿಕೊಂಡಿದ್ದಾವೆ. ತಾಗೆ ರಾವತ್ತು ರಾಗೆ ಮತ್ತೆ ಯಾವತ್ತು ಸ್ವಾತಂತ್ರ್ಯ ನೆಕ್ಸ್ಟ್ ಇತ್ಯಾದಿ ಇತ್ಯಾದಿ ಅಂದರೆ ಇನ್ನೂ ಮುಂತಾದ ಪದಗಳಿದ್ದಾವೆ. ಇನ್ನು ಕೂಡ ತಾಗೆ ಯಾವತ್ತು ಇವೆಲ್ಲ ನಾವು ವಿಜಾತಿ ಒತ್ತಕ್ಷರಗಳು ಅಂತ ಹೇಳಿ ಕರಿತೀವಿ. ಹಾಗೆ ಮಕ್ಕಳ ವಿಜಾತಿ ಒತ್ತಕ್ಷರಗಳು ಇನ್ನೂ ಕೆಲವೊಂದಿಷ್ಟು ಪದಗಳನ್ನು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಪುಟ ಸಂಖ್ಯೆ 126 ಓಪನ್ ಮಾಡಿಕೊಡಿ. ಪುಟ ಸಂಖ್ಯೆ 126 ವಿಜಾತಿಯ ಒತ್ತಕ್ಷರಗಳು ಅಂತ ಕೊಟ್ಟಿದ್ದಾರೆ ನೋಡ್ಕೊಂಡ್ರಿ. ಈಗಾಗಲೇ ವಿಜಾತಿಯ ಒತ್ತಕ್ಷರಗಳು ಎಂದರೇನು ಅನ್ನೋದನ್ನ ಒಂದು ವಿವರಣೆಯನ್ನು ತಿಳ್ಕೊಂಡಿರ್ತಲ್ವಾ. ಹಾಗಾದ್ರೆ ವಿಜಾತಿ ಒತ್ತಕ್ಷರಗಳು ಇರಬೇಕು, ಇನ್ನೆಲ್ಲದಕ್ಕೂ ಪದಗಳನ್ನು ಓದಬೇಕು. ಆ ಪದಗಳನ್ನು ನೀವು ಬರೆದು ನನಗೆ ವಾಟ್ಸಪ್ ಸೆಂಡ್ ಮಾಡಬೇಕಾಗುತ್ತೆ. ನೋಡೋಕೆ ಒಂದ್ಸಲ ಓದೋಣ ನಿಮ್ಮ ಪದಗಳನ್ನು. ಓಕೆ, ಕುಬ್ಜ ಇಷ್ಟ ಕಷ್ಟ ನಷ್ಟ ಉತ್ಖನನ ವಿಜ್ಞಾನ ಸತ್ಕಾರ ಮುಷ್ಕರ ಸತ್ಕವಿ ಖಡ್ಗ ಶಬ್ದ ಸ್ವಚ್ಛ ಉದ್ಗಾರ ನಿಶ್ಚಯ ನಿಶ್ಚಲ ನಿಶ್ಚಿತ. ನೆಕ್ಸ್ಟ್ ಪೇಜ್ ತಿಳಿಸಿ. ನೆಕ್ಸ್ಟ್ ಪೇಜಲ್ಲಿ ನೋಡಿ, ಆಸ್ತಿ ಶಕ್ತಿ ಜಾಸ್ತಿ ಪುಸ್ತಕ ಮಸ್ತಕ ಹಸ್ತ ಕುಸ್ತಿ ಉಚ್ಚಾರ. ನೆಕ್ಸ್ಟು ಸನ್ಮಾನ ವಾಗ್ಮಿ ವಿಖ್ಯಾತ ಯೋಗ್ಯ ದ್ರವ ಶ್ರವಣ ಶ್ರಮ ಕ್ರಮ ಪ್ರೀತಿ ಪ್ರತಿಭೆ ಸ್ವಲ್ಪ ಸತ್ಯ ಸ್ಥಳ. ನೆಕ್ಸ್ಟ್ ಪೇಜ್ ತಿಳಿಸಿ. ನೆಕ್ಸ್ಟು ನಾಲ್ಕು ನಮಸ್ಕಾರ ಧ್ರುವ ನಿತ್ಯ ವ್ಯಾಯಾಮ ಬ್ಯಾಡ ಆರೋಗ್ಯ ಉದ್ಯಾನ ಎಷ್ಟು ದೃಷ್ಟಿ ವಜ್ರ ದ್ರಾಕ್ಷಿ. ನೋಡಿ ಇವೆಲ್ಲ ಎಂತಹ ಒತ್ತಕ್ಷರದ ಪದಗಳು ಮಕ್ಕಳ? ವಿಜಾತಿ ಒತ್ತಕ್ಷರದ ಪದಗಳು. ಇವೆಲ್ಲವನ್ನು ನೀವು ಬರೆದು ನನಗೆ ವಾಟ್ಸಪ್ಪಿಗೆ ಕಳಿಸ್ತೀರ ಮಕ್ಕಳೇ? ಈ ಒಂದು ಪುಸ್ತಕದಲ್ಲೇ ಬರೆದು ನನಗೆ ವಾಟ್ಸಪ್ಪಿಗೆ ಕಳಿಸಿ. ಓಕೆನಾ ಮಕ್ಕಳೇ? ಈ ತರಗತಿಯಲ್ಲಿ ನೀವು ಏನು ತಿಳ್ಕೊಂಡ್ರಿ? ವಿಜಾತಿ ಒತ್ತಕ್ಷರಗಳು ಹಾಗೆ ಅದಕ್ಕಿಂತ ಮುಖ್ಯವಾಗಿ ಇನ್ನು ಸಜಾತಿ ಒತ್ತಕ್ಷರದಲ್ಲಿ ಹೇಗಿರ್ತವೆ, ಆ ಪದಗಳು ಯಾವ್ಯಾವು, ಪದಗಳನ್ನು ಹೇಗೆ ಓದೋದು ಅನ್ನೋದನ್ನು ಅಭ್ಯಾಸ ಮಾಡಿದ್ರಿ. ಹಾಗೆ ವಿಜಾತಿ ಒತ್ತಕ್ಷರಂದ್ರೇನು, ವಿಜಾತಿ ಒತ್ತಕ್ಷರದಲ್ಲಿ ಯಾವ್ಯಾವ ಪದಗಳು ಹೇಗೆ ನಾವು ಓದೋದನ್ನು ಅನ್ನೋದನ್ನು ಅಭ್ಯಾಸ ಮಾಡಿದ್ವಿ ಈ ತರಗತಿಯಲ್ಲಿ ಅಲ್ವಾ. ನಾಳೆ ಒಂದು ತರಗತಿಯಲ್ಲಿ ಒಂದು ನೆಕ್ಸ್ಟು ಮುಂದಿನ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.